ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸೆಪ್ಟೆಂಬರ್ 13 ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಆಗಿತ್ತು. ಸೆಪ್ಟೆಂಬರ್ 13ಕ್ಕೆ ಮುಗಿದ್ರೆ ಸೆಪ್ಟೆಂಬರ್ 14, 15, 16 3 ಡೇಸ್ ನಿಯರ್ಲಿ ಆಯಿತು. ರಿಸಲ್ಟ್ ಇವತ್ತು ಅನೌನ್ಸ್ ಆಗುತ್ತಾ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಯಾಕೆಂದರೆ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ 1 ಆರ್ 2 ಡೇಸ್ ಒಳಗಡೆ ರಿಸಲ್ಟನ್ನು ಕೊಡುತ್ತೆ KA. ಈ ವರ್ಷ ಇನ್ನೂ ಯಾಕೆ ರಿಸಲ್ಟನ್ನು ಕೊಟ್ಟಿಲ್ಲ, ಇದ್ರ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ರಿಸಲ್ಟ್ ಯಾಕೆ ತಡ ಆಗ್ತಿದೆ, ಏನು ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಆ್ಯಕ್ಚುಲಿ ರಿಸಲ್ಟ್ KA ಕಡೆಯಿಂದ ಯಾವುದೂ ಪ್ರಾಬ್ಲಮ್ ಇಲ್ಲ, ರಿಸಲ್ಟ್ ಕೊಡೋದಕ್ಕೆ ತಡ ಆಗ್ತಾ ಇರೋದು MCC ಕಡೆಯಿಂದ. ಸೆಕೆಂಡ್ ರೌಂಡ್ ರಿಸಲ್ಟನ್ನು 19th September ಅನೌನ್ಸ್ ಮಾಡ್ತಾ ಇದೆ MCC. MCC ಅನೌನ್ಸ್ ಆದಮೇಲೆ ಇಲ್ಲಿ ಅನೌನ್ಸ್ ಆಗಬೇಕು. ಹಾಗಾಗಿ KA ವೆಯ್ಟ್ ಮಾಡ್ತಾ ಇದೆ. ಸಪೋಸ್ ಏನಾದರೂ ಅರ್ಲಿ ರಿಸಲ್ಟನ್ನು ರಿಲೀಸ್ ಮಾಡಿದ್ರೆ ಅಥವಾ ಆಫ್ಟರ್ 19th ರಿಲೀಸ್ ಮಾಡಿದ್ರೆ ದ ಪ್ರೊಸೀಜರ್ಸ್ ಆರ್ ಸೇಮ್. ಏಕೆಂದರೆ ಫಸ್ಟ್ MCC ರಿಸಲ್ಟ್ ಅನೌನ್ಸ್ ಮಾಡಬೇಕು ಆಲ್ ಇಂಡಿಯಾ ಕೋಟಾ ಸೀಟ್ಸ್ಗೆ. ಅಲ್ಲಿ ಸೀಟು ಸಿಕ್ಕಿದೆಯೋ ಇಲ್ಲವೋ ಅಥವಾ ಹುಡುಗರು ಚೆಕ್ ಮಾಡ್ಕೊತಾರೆ. ಅದಾದಮೇಲೆ ನೆಕ್ಸ್ಟು KA ರಿಸಲ್ಟ್ ಅನೌನ್ಸ್ ಆಗುತ್ತೆ ನೀಟ್ ವಿದ್ಯಾರ್ಥಿಗಳಿಗೆ. ಸೊ ಅಲ್ಲಿ ಏನಾದರೂ ರಿಸಲ್ಟ್ ಅನೌನ್ಸ್ ಆಗಿದರೆ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಅಡ್ಮಿಷನ್ ಆಗ್ತಾರೆ, ಆಗ KA ಸೀಟ್ಗಳು ಉಳ್ಕೊತವೆ. ಅದನ್ನು ನೆಕ್ಸ್ಟ್ ರೌಂಡ್ಗೆ ಮಾಪಪ್ ರೌಂಡ್ಗೆ ಇಲ್ಲಿ KA ಅದನ್ನು ಅಲಾಟ್ಮೆಂಟ್ ಮಾಡೋಕ್ಕೆ ಚಾನ್ಸಸ್ ಸಿಗುತ್ತೆ ಅಂತ. ಹಾಗಾಗಿ MCC ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಇಲ್ಲಿ KA ವೆಯ್ಟ್ ಮಾಡಲೇಬೇಕು, ವೆಯ್ಟ್ ಮಾಡುತ್ತೆ. ಒಂದು ವೇಳೆ ರಿಸಲ್ಟನ್ನು 19th ಒಳಗಡೆ ಕೊಟ್ಟರು ಯಾವುದು ಎಫೆಕ್ಟ್ ಆಗಲ್ಲ. ನಿಮಗೊಂದು ರಿಸಲ್ಟ್ ಬಂತು, ನಿಮಗೆ ಸೀಟ್ ಅಲಾಟ್ ಆಗಿದೆ ಅಥವಾ ಸೀಟ್ ಅಲಾಟ್ ಆಗಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತಷ್ಟೇ ನಿಮಗೆ. ಸೊ 19th September ರಿಸಲ್ಟ್ ಅನೌನ್ಸ್ ಆಗಬೇಕು ಅಥವಾ 19th ಆದಮೇಲೆ 20th ರಿಸಲ್ಟ್ ಅನೌನ್ಸ್ ಆದರೂ ಬೆಸ್ಟು. 19th September ಆದಮೇಲೆ ಬರುತ್ತೆ ಅಥವಾ 19th ಬರ್ಬೋದು, ಅದರ್ವೈಸ್ 20th ಬರ್ಬೋದು. ರಿಸಲ್ಟ್ ಬಂದ ಮೇಲೆ ಪ್ರೊಸೀಜರ್ಸ್ ಏನು? ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸೆಪ್ಟೆಂಬರ್ 13th ಲಾಸ್ಟ್ ಡೇಟ್ ಆಗಿತ್ತು. ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ರಿಸಲ್ಟ್ ಅನೌನ್ಸ್ ಆದಮೇಲೆ ನೀಟ್ ವಿದ್ಯಾರ್ಥಿಗಳು ಹಾಗೆ KCET ವಿದ್ಯಾರ್ಥಿಗಳಿಗೆ ಪ್ರೊಸೀಜರ್ಸ್ ಏನು, ಏನು ಮಾಡಬೇಕು ಅವರು ಅಂದರೆ, ಸಪೋಸ್ ಈಗ ನೀಟ್ ವಿದ್ಯಾರ್ಥಿಗಳಾದರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದಮೇಲೆ ನೀವು ಅಡ್ಮಿಷನ್ ಆಗಲೇಬೇಕು ಸಿಕ್ಕಿರೋ ಕೋರ್ಸಸ್ಗೆ. ಅಡ್ಮಿಷನ್ ಆದರೆ ನಾವು ನೆಕ್ಸ್ಟ್ ಮಾಪಪ್ ರೌಂಡ್ಗೆ ಹೋಗ್ತೀವಿ ಅನ್ನೋದಕ್ಕೆ ಚಾನ್ಸ್ ಇಲ್ಲ. ನೀವು ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಸೀಟ್ಗೆ ಜಾಯಿನ್ ಆಗಲೇಬೇಕು, ಮಸ್ಟ್ ಅಂಡ್ ಶುಡ್, ಎಸ್ಪೆಷಲಿ ಮೆಡಿಕಲ್ ಸ್ಟೂಡೆಂಟ್ಸ್. ಇನ್ನು ಆಯುಷ್ ವಿದ್ಯಾರ್ಥಿಗಳು ಹಾಗೆ ಡೆಂಟಲ್ ವಿದ್ಯಾರ್ಥಿಗಳು, ನಿಮಗೆ ಕೋರ್ಸ್ ಅಲಾಟ್ ಆಗಿದ್ದರೆ ನೀವು ಅಡ್ಮಿಷನ್ ಆಗ್ಬೋದು, ಅಥವಾ ನಾವು ಮಾಪಪ್ ರೌಂಡಲ್ಲಿ ಭಾಗವಹಿಸ್ತೀವಿ ಫಾರ್ ಓನ್ಲಿ ಮೆಡಿಕಲ್ ಸೀಟ್ ಅಂತ ನೀವು ಬೇಕಾದರೆ ಹೋಲ್ಡ್ ಮಾಡ್ಬೋದು. ಬಟ್ ಚಾಯ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು, ಚಾಯ್ಸ್ಟು ಸೆಲೆಕ್ಟ್ ಮಾಡಿಕೊಂಡು ಫೀಸನ್ನು ಪೇ ಮಾಡಬೇಕು. ಫೀಸ್ ಪೇ ಮಾಡಿ ನೀವು ಮಾಪಪ್ ರೌಂಡ್ಗೆ ಭಾಗವಹಿಸ್ಬೋದು. ಬಟ್ KCET ವಿದ್ಯಾರ್ಥಿಗಳು, ಚಾಯ್ಸ್2 ಸೆಲೆಕ್ಟ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ಏನಾದರೂ ಹೊಸ ಅಪ್ಡೇಟೆಡ್ ಕಾಲೇಜುಗಳು ಅಲಾಟ್ ಆದರೆ ನೀವು ಅದಕ್ಕೆ ಅಡ್ಮಿಷನ್ ಆಗಬೇಕು. ನಾವು ಅದಕ್ಕೂ ಅಡ್ಮಿಷನ್ ಆಗೋದಿಲ್ಲ ಅಂದರೆ ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಭಾಗವಹಿಸ್ಬೋದು. ಸಪೋಸ್ ನಿಮಗೆ ಸೆಕೆಂಡ್ ರೌಂಡ್ನಲ್ಲಿ ಯಾವುದೇ ಸೀಟು ಅಲಾಟ್ ಆಗಲಿಲ್ಲ, ಚಾಯ್ಸ್2 ಸೆಲೆಕ್ಟ್ ಮಾಡ್ಕೊಂಡಿದ್ದಿರಿ, ಆಗ ರೌಂಡ್ 1ನಲ್ಲಿ ಸಿಕ್ಕಿರೋ ಸೀಟ್ಗೆ ನೀವೀಗ ಅಡ್ಮಿಷನ್ ಆಗಬೇಕಾಗುತ್ತೆ. ಸಪೋಸ್ ನಾವು ಇದಕ್ಕೆ ಅಡ್ಮಿಷನ್ ಆಗಲ್ಲ, ನಾವು ವೆಯ್ಟ್ ಮಾಡ್ತೀವಿ ನೆಕ್ಸ್ಟ್ ರೌಂಡ್ಗೆ ಅಂತ ಅಂದರೆ ನೀವು ಫೀಸನ್ನು ಪೇ ಮಾಡಬೇಕು. ಫೀಸನ್ನು ಪೇ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಸೀಟ್ಗಳನ್ನ ಪಡ್ಕೋಬಹುದು. ಇನ್ನು ಚಾಯ್ಸ್3 ಸೆಲೆಕ್ಟ್ ಮಾಡಿಕೊಂಡಿರೋ ವಿದ್ಯಾರ್ಥಿಗಳಿಗೆ ರೌಂಡ್ 2ನಲ್ಲಿ ಸೀಟ್ ಅಲಾಟ್ ಆದರೆ ನೀವು ಅಡ್ಮಿಷನ್ ಆಗಬೇಕು, ಇಲ್ಲಾಂದರೆ ಫೀಸನ್ನು ಪೇ ಮಾಡಿ ಅದನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಸಪೋಸ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಚಾಯ್ಸ್3 ಸೆಲೆಕ್ಟ್ ಮಾಡ್ಕೊಂಡಿದ್ದೀರ, ಈಗ ನಿಮ್ಮ ಹತ್ರ ಯಾವುದೇ ಸೀಟು ಹೋಲ್ಡ್ ಆಗಿಲ್ಲ, ಆಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆದರೆ ಮಾತ್ರ ನೀವು ಅಡ್ಮಿಷನ್ ಆಗಬೇಕು, ಇಲ್ಲ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಭಾಗವಹಿಸ್ಬೋದು. ಹಾಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಪ್ರಯಾರಿಟಿ ಇರೋ ಸೀಟ್ಗಳು ಸಿಗೋ ಚಾನ್ಸಸ್ ಜಾಸ್ತಿ ಇದೆಯಾ, ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಚಾನ್ಸಸ್ ಜಾಸ್ತಿ ಇದೆಯಾ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾವು ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಟರ್ ಸೆಕೆಂಡ್ ರೌಂಡ್ಗಿಂತ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬೆಸ್ಟ್, ಯಾಕೆಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀವಿ.